ಹೈ ವಸ್ ನಿಮಗೆ ತಿಳಿದಿರೋಣ. ತಮಿಳಿನ ಒಬ್ಬ ಪಾಪ್ಯುಲರ್ ಆಗಿರೋ ಒಂದು ನಟ ಸೂರ್ಯ, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಅವರ ಒಂದು ಫಿಲಮ್ನ ಒಂದು ಟ್ರೈಲರ್ ಇತ್ತೀಚೆಗೆ ರಿಲೀಸ್ ಆಗಿದೆ. ಸೊ ಅದು ತಮಿಳಲ್ಲಿ ತುಂಬ ಅಂದ್ರೆ ತುಂಬಾನೇ ಹೆಸರು ಮಾಡ್ತಾ ಇದೆ. ಏನಪ್ಪ ಕಿರಣ್ ಕನ್ನಡಿಗ ಅಂತ ಇಟ್ಕೊಂಡು ತಮಿಳ್ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾ ಇದೆಯಲ್ಲ ಅಂತ ನೀವು ಕೇಳಿದ್ರೆ, ಎಸ್ ಹೌದು, ನಾನಿವತ್ತು ಒಂದು ಅಪ್ಪಟ ಒಂದು ತಮಿಳ್ ಮೂವಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅದು ಮೂವಿ ತಮಿಳ್ ಆಗಿರ್ಬೋದು, ಬಟ್ ಆದ್ರೆ ಅಲ್ಲಿ ಓಡ್ತಾ ಇರೋಂಥ ಕತೆ ಅಪ್ಪಟ ಕನ್ನಡಿಗರದು. ಅಂದ್ರೆ ಒಬ್ಬ ಕನ್ನಡಿಗನ ಒಂದು ಮಿರಾಕಲ್ ಸ್ಟೋರಿನ ಒಂದು ಕಥೆಯಾಗಿ ಮಾಡಿಕೊಂಡು ಅವರು ಒಂದು ಫಿಲಮ್ನ ಮಾಡ್ತಾ ಇದ್ದಾರೆ. ಸೊ ಇದು ನಾವೆಲ್ಲರೂ ಹೆಮ್ಮೆ ಪಡೋ ವಿಷಯ. ಸೊ ಇದು ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು, ಬಟ್ ಇನ್ನೊಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅಂತ ನಾನು ಅನ್ಕೊತೀನಿ. ಸೊ ಅಂಥವ್ರಿಗೆ ಒಂದು ತಿಳಿಸೋ ಪ್ರಯತ್ನನೇ ಈ ವಿಡಿಯೋದಲ್ಲಿ ತುಂಬಾನೇ ಇದೆ. ಪ್ರೈಮರಿ ಸ್ಕೂಲ್ ಟೀಚರ್ನ ಮಗ ಒಂದು ಏರೋಪ್ಲೇನ್ ಸಂಸ್ಥೆ ಅಥವಾ ವಿಮಾನ ಸಂಸ್ಥೆಯನ್ನು ಕಟ್ಟಬಹುದಾ? ಮೇಲ್ಗಡೆ ನಾವೆಲ್ಲ ನಾರ್ಮಲ್ ಆಗಿ ಚಿಕ್ಕ ಹುಡುಗರಾಗಿದ್ದಾಗ ಏರೋಪ್ಲೇನ್ ಹೋಯ್ತು ಅಂತಂದ್ರೆ ಟಾಟಾ ಒಂದು ಮಾಡೋದಂತೂ ಖಂಡಿತ, ಅದು ಎಲ್ಲ ಮಿಡಲ್ ಕ್ಲಾಸ್ ಅವ್ರಿಗೂ ಒಂದು ಆನಂದ ಕೊಡುವಂತ ವಿಷಯ. ಆದ್ರೆ ಆ ಒಂದು ಜಾಗದಿಂದ ಹುಟ್ಟಿ ಆ ಫ್ಲೈಟ್ಗೆ ಓನರ್ ಆಗೋದು ಅನ್ನೋದು ತಮಾಷೆ ವಿಚಾರನೇ ಅಲ್ಲ. ಸೊ ಆ ಥರದ ಒಂದು ಸಾಧನೆ ಮಾಡಿದ ಒಂದು ವ್ಯಕ್ತಿಯ ಬಗ್ಗೆನೇ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಮೊದಲಿಗೆ ಸೈನಿಕ ಶಾಲೆನ ಸೇರಿಕೊಂಡು ಅದಾದಮೇಲೆ ಆರ್ಮಿಗೆ ಜಾಯ್ನ್ ಆಗಿ ಅದಾದ ನಂತರ ತನ್ನ ಕೆಲಸನ ರಿಸೈನ್ ಮಾಡಿ ಒಂದಷ್ಟು ವರ್ಷಗಳ ಸರ್ವಿಸ್ ನಂತರ ಬಂದು ಮತ್ತೆ ಊರಲ್ಲೇ ಬಂದು ಕೃಷಿನ ಮಾಡಿ ಅದಾದ ನಂತರ ಏರ್ ಮಾರ್ಕೆಟ್ಟು ಅದು ಇದು ಏನೇನೋ ಮಾಡಿ ಅಂತೂ ಇಂತೂ ತಾನು ಕಂಡ ಕನಸನ್ನು ಒಂದು ಸಾಧನೆಯ ಮುಖಾಂತರ ಮಾಡ್ಕೊಂಡಂಥ ಒಬ್ಬ ವ್ಯಕ್ತಿ, ಅಪ್ರತಿಮ ವ್ಯಕ್ತಿ. ನಿಮಗೆಲ್ಲರಿಗೂ ಕೂಡ ಅವರ ತಂದೆಯ ಪರಿಚಯ ಕೂಡ ಇದೆ. ನೀವು ಕನ್ನಡ ಮಾಧ್ಯಮದಲ್ಲಿ ಓದಿರೋರಾಗಿದ್ದರೆ ನಿಮಗೆಲ್ಲರಿಗೂ ಕೂಡ ಅವರ ಪರಿಚಯ ಅಂತೂ ಸತ್ಯವಾಗಲೂ ಇದೆ. ಅವರು ಬೇರೆ ಇನ್ಯಾರ ಮಗನೂ ಅಲ್ಲ. ಮೊದಲಿಗೆ ಅವರ ಹೆಸರನ್ನ ನಾನು ಹೇಳ್ಬಿಡ್ತೀನಿ, ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್. ದ ಅನ್ಸ್ಟಾಪಬಲ್ ಇಂಡಿಯನ್ ಅನ್ನೋ ಒಂದು ಫೇಮಸ್ ಟ್ಯಾಗ್ನ ಪಡ್ಕೊಂಡಂಥ ವ್ಯಕ್ತಿ ಅವರು. ಸೊ ಇವರ ತಂದೆನ ನೀವೆಲ್ಲರೂ ಕೂಡ, ಅದೇ ನಾನು ಹೇಳಿದ್ನಲ್ಲ ಮೊದಲಿಗೆ, ಕನ್ನಡ ಮೀಡಿಯಮಲ್ಲಿ ಓದಿರೋರಾದರೆ ನಿಮಗೆಲ್ಲರಿಗೂ ಕೂಡ ಅವರ ಪರಿಚಯ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಅವ್ರ ತಂದೆ ಮತ್ತೆ ಇನ್ಯಾರೂ ಅಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಓದಿದ್ವಿ ಗೊತ್ತಾ, ಅಮೇರಿಕಾದಲ್ಲಿ ಗುರೂರು, ಎಲ್ಲರೂ ಗೊತ್ತಿರುತ್ತೆ ಅನ್ಸುತ್ತೆ. ಅಮೇರಿಕಾದಲ್ಲಿ ಗುರೂರು ಬರೆದಂಥ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಗ ಜಿ ಆರ್ ಗೋಪಿನಾಥ್, ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್. ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅವ್ರನ್ನ ಅವರ ತಂದೆ ಅಂದರೆ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಸ್ವತಃ ಐದನೇ ಕ್ಲಾಸ್ವರೆಗೂ ಕೂಡ ಅವರು ಶಾಲೆಗೆ ಕಳಿಸಿರಲಿಲ್ಲ. ಐದನೇ ಕ್ಲಾಸ್ಗೆ ಡೈರೆಕ್ಟಾಗಿ ಅಡ್ಮಿಷನ್ನ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರ ಮಗನಿಗೆ ಆವಾಗವಾಗ ಹೇಳ್ತಾ ಇದ್ದಂತೆ, ನಿನ್ನ ಬಾಲ್ಯ ಅನ್ನೋದು ಅಭೂತಪೂರ್ವ, ಇದನ್ನು ಮಿಸ್ ಮಾಡಿಕೊಂಡ್ರೆ ನೀನು ತುಂಬಾ ಯೋಚನೆ ಮಾಡ್ತೀಯ. ಸೊ ಕಲಿಯೋದು ಶಾಲೆಗಿಂತ ಪ್ರಪಂಚದಲ್ಲಿ ಜಾಸ್ತಿ ಇದೆ. ಕೆರೆಯಲ್ಲ ಅಡ್ಡಾಡ್ಬೋದಾಗಿರ್ಬೋದು, ಊರಲ್ಲಿ ಸುತ್ತಾಡಿರ್ಬೋದು, ಹೀಗೆ ಹಳ್ಳಿ ವಾತಾವರಣನ 100% ಅವ್ರಿಗೆ ಫುಲ್ಫಿಲ್ ಮಾಡಿದ್ದಾರೆ. ಸೊ ಬನ್ನಿ ಇವ್ರದ ಕತೆ ಏನಿದೆ ಅಂತ ನೋಡೋಣ. ಹಾಸನ ಜಿಲ್ಲೆಯ ಗೊರೂರಲ್ಲಿ ಹುಟ್ಟಿದಂಥ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅವರು ಐದನೇ ತರಗತಿಗೆ ನೇರ ಪ್ರವೇಶ ವತಿನ ಪಡ್ಕೊಂಡು ಅದಾದ ನಂತರ ಸೈನಿಕ ಶಾಲೆಗೆ ಸೇರಿಕೊಂಡು ಅದಾದಮೇಲೆ ಮತ್ತೆ ಒಂದು ಇಂಡಿಯನ್ ಏರ್ ಆರ್ಮಿ ಅಕಾಡೆಮಿಗೆ ಸೇರಿಕೊಂಡು ಒಬ್ಬ ಆರ್ಮಿ ಆಫೀಸರ್ ಆಗಿ ಹೊರಬರ್ತಾರೆ. ಸೊ ಇವರು ಆರ್ಮಿನಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಕಾಶ್ಮೀರದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಒಂದು 40 ಅಡಿ ಪ್ರಪಾತಕ್ಕೆ ಬಿದ್ದು ಇವರ ಭುಜ ಸ್ವಲ್ಪ ಇಂಜುರಿ ಆಗುತ್ತೆ. ಅದಾದ ನಂತರ ಸೀದಾ ಬೆಂಗಳೂರಿಗೆ ಬಂದು ಇವ್ರನ್ನ ಆಸ್ಪತ್ರೆಗೆ ದಾಖಲ ಮಾಡುತ್ತೆ. ಅದಾದ ನಂತರ ಚೇತರಿಸ್ಕೊಂಡ ಮೇಲೆ ಇವ್ರನ್ನ ಕೇರಳಗೆ ಒಬ್ಬ ಆಫೀಸರ್ ಆಗಿ ಮತ್ತೆ ಅವ್ರನ್ನ ರೆಕ್ರೂಟ್ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ. ಸೊ ಅಲ್ಲೋಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಶರ್ಟ್ ಆನ್ ಆಫ್ ಟೈಮಲ್ಲಿ ಅವ್ರಿಗೆ ಏನೋ ಒಂದು ಫೀಲಿಂಗ್ಸ್ಗಳು ಬರುತ್ತೆ. ಸೊ ನಾನು ಯಾಕೆ ಇಡೀ ಭಾರತ ದೇಶನ ಸುಕ್ಕಬಾರದು ಅಂತಂದ್ಬಿಟ್ಟು ಥಿಂಕ್ ಮಾಡ್ತಾರೆ. ಸೊ ತಕ್ಷಣ ಏನು ಮಾಡ್ತಾರೆ, ಇವರು ರಜೆ ಟೈಮಲ್ಲಿ ಇವ್ರು ಬೈಕ್ನ ತೊಗೊತಾರೆ, ಆ ಕಾಲದಲ್ಲೇ ಬುಲೆಟ್ ಇಟ್ಟಿರ್ತಾರೆ. ಸೊ ಬೈಕ್ನ ಆನ್ ಮಾಡಿಕೊಂಡು ಫುಲ್ ಇಂಡಿಯಾನ ಸುತ್ತಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸುತ್ತಾಡ್ತಾರೆ. ಸುತ್ತಿದ ನಂತರ ಎಲ್ಲ ದೇಶನೂ ಅಂದರೆ ಎಲ್ಲ ರಾಜ್ಯನ ಸುತ್ತಾಡ್ಕೊಂಡು ಬಂದಾದ್ಮೇಲೆ ಅವ್ರಿಗೆ ಯಾವ ಥರ ಮೇಯ್ನ್ ಆಗ್ತಾ ಏನೋ ಗೊತ್ತಿಲ್ಲ, ಇಲ್ಲಿಗೆ ನನ್ನ ಕೆಲಸ ಸಾಕು ಅಂತ ಹೇಳಿ ಆರ್ಮಿಗೆ ಅವರು ಜಾಬ್ಗೆ ರಿಸೈನ್ನ ಕೊಟ್ಬಿಟ್ಟು ಅದಾದ ನಂತರ ಹಾಸನ್ಗೆ ಅಂದರೆ ಗೊರೂರ್ಗೆನೇ ಬಂದ್ಬಿಟ್ಟು ಕೃಷಿಯನ್ನು ಶುರು ಮಾಡ್ತಾರೆ. ಕೃಷಿ ಜೊತೆಗೆ ಹಸು ಸಾಕಣೆ, ಕೋಳಿ ಫಾರ್ಮು ಮತ್ತು ಹೈನುಗಾರಿಕೆ ಈ ಥರ ಬೇರೆ ಬೇರೆದೆಲ್ಲ ಇದು ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಅವರು ತುಂಬ ಫೇಲರ್ನ ಫೇಸ್ ಮಾಡ್ತಾರೆ. ಟೆಕ್ನಿಕಲ್ಲಿ ಆ ಕಾಲದಲ್ಲೇ ಅಷ್ಟು ವೈಜ್ಞಾನಿಕ ಕ್ರಮಗಳನ್ನು ಬಳಸ್ಕೊಂಡು ಇವರು ಮಾಡ್ತಾ ಇರ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ರೇಷ್ಮೆಗೆ ಬರ್ತಾರೆ, ರೇಷ್ಮೆಲಿ ಮಾಡ್ತಾರೆ. ಸೊ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಒಂದಿನ ಇವರು ತಮ್ಮನ್ನು ತಾವು ಕೃಷಿಗೆ ತೊಡಗಿಸ್ಕೊಂಡಿದ್ದಾಗ
ಒಂದಿನ ಇವರು ಬುಲೆಟ್ ನ ರೆಡಿ ಮಾಡಿಸ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಹಾಸನಗೆ ಬರ್ತಾರೆ. ಹಾಸನಲ್ಲಿ ಆ ಬುಲೆಟ್ ಶೋರೂಮ್ ಶಟ್ಡೌನ್ ಆಗ್ಬಿಟ್ಟಿರುತ್ತೆ. ಸೊ ಅಂತಂದ್ರೆ ಅವ್ರಿಗೆ ಆ ಫ್ರಾನ್ಸೈಸ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಸೊ ಇವ್ರಿಗೆ ತಲೆನಲ್ಲಿ ಏನು ಓಡ್ತೋ ಏನೋ ಗೊತ್ತಿಲ್ಲ. ತಕ್ಷಣ ಇವರು ಆದಷ್ಟು ಬೇಗನೆ ಚೆನ್ನೈಯಲ್ಲಿರೋ ಬುಲೆಟ್ನ ಮೇನ್ ಬ್ರ್ಯಾಂಚ್ಗೆ ಹೋಗಿ ಸಂಪರ್ಕ ಮಾಡಿ ಅಲ್ಲಿಂದ ಇವರು ಫ್ರಾನ್ಸೈಸ್ನ ತಗೊಂಡು ಹಾಸನಲ್ಲಿ ಬಂದ್ಬಿಟ್ಟು ಮಲ್ನಾಡ್ ಮೋಟರ್ಸ್ ಅಂತ ಒಂದು ಓಪನ್ ಮಾಡ್ತಾರೆ ಬುಲೆಟ್ ಶೋರೂಮ್ನ. ಅದೇ ಥರ ಕರ್ನಾಟಕದಲ್ಲಿ 8 ಬ್ರ್ಯಾಂಚ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅಷ್ಟಕ್ಕೆ ಅವರು ಸೀಮಿತರಾಗಲಿಲ್ಲ. ಆ ಜಮಾನದಲ್ಲಿ ಅಂದರೆ 1992 ಹಾಸನಲ್ಲಿ ಒಂದು ಉತ್ತಮವಾದ ಹೋಟ್ಲ್ಗಳ ವ್ಯವಸ್ಥೆ ಕಡಿಮೆ ಇತ್ತು ಅನ್ನೋದಕ್ಕೋಸ್ಕರ ಯಗಜಿ ಹೋಟೆಲ್ ಅನ್ನೋದನ್ನು ಕೂಡ ಶುರು ಮಾಡ್ತಾರೆ. ಅಷ್ಟಕ್ಕೂ ಸುಮ್ಮನೆ ಆಗದೆ ಇನ್ವೆಸ್ಟ್ಮೆಂಟ್ ಇನ್ ಶೇರ್ ಮಾರ್ಕೆಟ್, ಅಂದರೆ ಶೇರ್ ಮಾರ್ಕೆಟಲ್ಲಿ ಇವರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಇವರು ಅವ್ರದ್ದಲ್ಲದೆ ಜೊತೆಗೆ ಒಂದು ಬ್ರೋಕರೇಜ್ ಕಂಪ್ನಿನ ಕೂಡ ಶುರು ಮಾಡ್ತಾರೆ. ಅದಾದ್ಮೇಲೆ ಏನು ಮಾಡ್ತಾರೆ, ಒಂದು ರೈತ ಸಮಾಲೋಚನಾ ಸಂಸ್ಥೆಯನ್ನು ಓಪನ್ ಮಾಡ್ತಾರೆ. ಸೊ ಇದರಿಂದ ರೈತರಿಗೆ ಏನಾದರೂ ಯೂಸ್ ಆಗುವಂಥದ್ದು ಅಂದರೆ ಹನಿ ನೀರಾವರಿ ಪದ್ಧತಿಗಳು ಕಂಪ್ನಿಗಳ ಮುಖಾಂತರ ಟೈಅಪ್ ಮಾಡಿಕೊಂಡು ಅದನ್ನು ಕಡಿಮೆ ಸಬ್ಸಿಡಿ ರೇಟಲ್ಲಿ ಕೊಡೋದು ಈ ಥರ ಕೆಲಸನ ಶುರು ಮಾಡ್ತಾರೆ. ಸೊ ಆ ಒಂದು ಟೈಮಲ್ಲಿ ರೈತರಿಗೆ ಜಾಸ್ತಿ ಮುಖ್ಯತ್ವವನ್ನು ಕೊಟ್ಟು ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡ್ಕೊತಾರೆ. ಅವ್ರು ಏನು ಶುರು ಮಾಡಿದ್ರೋ, ಶೋರೂಮ್ ಆಗಿರ್ಬೋದು ಅಥವಾ ಹೋಟೆಲ್ ಆಗಿರ್ಬೋದು ಅಥವಾ ಬ್ರೋಕರೇಜ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅದನ್ನೆಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ಕೊತಾರೆ. ಅದಾದ ನಂತರ ಇದನ್ನು ಸುದೀರ್ಘವಾಗಿ ಶುರು ಮಾಡ್ಕೊಂಡು ಹೋಗ್ತಾರೆ. ಆ ಪೀರಿಯಡಲ್ಲಿ ಆ ಒಂದು ಟೈಮಲ್ಲಿ ಭಾರತ ಸರ್ಕಾರ ಇತ ಸಂಪರ್ಕ ಕೇಂದ್ರಗಳ ಮುಖಾಂತರ ಸೇವೆಗಳನ್ನು ಸಲ್ಲಿಸಿರೋರು ಮತ್ತು ಒಬ್ಬ ಮಾದರಿ ರೈತನ ಸೆಲೆಕ್ಟ್ ಮಾಡ್ಕೋತಾರೆ. ಏನಕ್ಕೆ ಅಂತಂದರೆ ಚೈನಾ ಮತ್ತು ಥೈಲ್ಯಾಂಡಲ್ಲಿ ಇರತಕ್ಕಂಥ ಕೃಷಿ ಪದ್ಧತಿಯನ್ನು ಅಧ್ಯಯನ ಮಾಡಿಕೊಂಡು ರಿಟರ್ನ್ ಬರೋಕೆ ಅಂತ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಜಿ ಆರ್ ಗೋಪಿನಾಥ್ ಅವರು ಕೂಡ ಆ ಟೈಮಲ್ಲಿ ಪ್ರಸಿದ್ಧಿ ಇರ್ತಾರೆ. ಸೊ ಭಾರತ ಸರ್ಕಾರ ಇವ್ರನ್ನ ರೆಪ್ರೆಸೆಂಟ್ ಮಾಡಿ ಕಳಿಸುತ್ತೆ. ಸೊ ಅಲ್ಲಿ ಅವರು ಅಬ್ಸರ್ವ್ ಮಾಡಿದಂಥ ವಿಷಯ ಕೃಷಿಯನ್ನೆಲ್ಲ ಅಧ್ಯಯನ ಮಾಡ್ತಾರೆ. ಜೊತೆಗೆ ಅಲ್ಲಿ ಒಂದು ವಿಮಾನ ವ್ಯವಸ್ಥೆಯನ್ನು ಇವರು ತೀರಾ ಅಬ್ಸರ್ವ್ ಮಾಡ್ತಾರೆ. ಇವ್ರ ತಲೆಗೆ ಏನೋ ಅದು ಫುಲ್ಲು ರೊಟೇಟ್ ಆಗ್ತಾ ಇರುತ್ತೆ. ಸೊ ನಮ್ಮ ದೇಶದಲ್ಲಿ ಈ ಥರ ಇಲ್ವಲ್ಲ. ಸೊ ಅಂತಂದರೆ ರಾಜಕಾರಣಿಗಳಾಗಿರ್ಬೋದು ಅಥವಾ ವಿ ಐ ಪಿಸ್ಗಳಾಗಿರ್ಬೋದು, ಇದರ ಇನ್ನೂ ಬೇರೆ ಬೇರೆ ಸ್ವಾಮಿ ಸಂತರಗಳಾಗಿರ್ಬೋದು ಇವರೆಲ್ಲ ಓಡಾಡ್ತಾರಲ್ಲ, ಇದಕ್ಕೆ ನಾನು ಯಾಕೆ ಒಂದು ವಿಮಾನ ಒಂದು ಹೆಲಿಕಾಪ್ಟರ್ ಸೇವೆಗಳನ್ನ ಬಾಡಿಗೆ ಕೊಡೋಂಥ ಕೆಲಸ ಮಾಡಬಾರ್ದು ಅಂತ ಥಿಂಕ್ ಮಾಡ್ತಾರೆ. ಸೊ ಇಂಡಿಯಾಕ್ಕೆ ಬಂದಮೇಲೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ಅದರ ಮೇಲೆ ಒಂದು ಕೆಲಸ ಮಾಡಬೇಕು ಅಂತ ಥಿಂಕ್ ಮಾಡ್ತಾರೆ. ಸೊ ಅದೇ ಟೈಮಲ್ಲಿ ಇಂಡಿಯಾ ಸರ್ಕಾರದಿಂದ ಯಾರ್ಯಾರು ಈ ಥರ ಎಂಟರ್ಪ್ರಿನಿಯರ್ಗಳಿದೆಯೋ ಅವ್ರಿಗೆಲ್ಲ ಒಂದಷ್ಟು ಅಂದರೆ ಫ್ಲೆಕ್ಸಿಬಲ್ ಆ ಒಂದು ಪ್ಲೇಸ್ಮೆಂಟ್ನ ಫ್ಲೆಕ್ಸಿಬಲ್ ಮಾಡಿ ನಾವು ಫ್ರಾನ್ಸೈಸ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಅಪ್ಲಿಕೇಶನ್ ಹಾಕ್ತಾರೆ. ಸುಮಾರು ದಿನಗಳ ಕಾಲ ಇದು ತುಂಬ ಎಳೆದಾಡುತ್ತೆ. ಮಾಮೂಲಿ ಗೊತ್ತಲ್ಲ, ಒಬ್ಬ ಮಿಡಲ್ ಕ್ಲಾಸಿಂದ ಬಂದವರು ಒಂದು ಆ ಲೆವೆಲ್ಗೆ ನಾವು ಏನೋ ಒಂದು ಮಾಡ್ತೀವಿ ಅಂತಂದರೆ ಜನ ಅಷ್ಟು ಸುಲಭಕ್ಕೆ ಸಹಿಸಲ್ಲ. ಅದೇ ಥರ ಅವನ್ನ ಬೆಳೆಯೋಕ್ಕೂ ಬಿಡಲ್ಲ. ಆ ಥರದ ಪ್ರಾಬ್ಲಮ್ಗಳು ತುಂಬಾ ಇವರು ಫೇಸ್ ಮಾಡ್ತಾರೆ. ಸೊ ಅದಾದ ನಂತರ ಏನಾಗುತ್ತೆ ಅಂತೂ ಇಂತೂ ಆಗೋ ಹೇಗೋ ಫ್ರಾಂಚೈಸ್ ಸಿಗುತ್ತೆ. ಸೊ ಇವರು ಇದನ್ನು ಶುರು ಮಾಡೇ ಬಿಡ್ತಾರೆ, ಯಾವುದು ಎಲೆಕ್ಟ್ರಿಕಲ್ ಶೇರ. ಸೊ ಇದು ಹೇಗೆ ಅಂತಂದರೆ ಯಾರ್ಯಾರು ಈ ಸ್ವಾಮಿ ಸಂತರುಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ವಿ ಐ ಪಿಗಳಿಗೆ ಹೆಲಿಕಾಪ್ಟರ್ನ ಬಾಡಿಗೆ ಕೊಡೋಂಥದ್ದು. ಸೊ ಹೀಗೆ ಮಾಡ್ತಾ ಮುಂದುವರಿತಾ ಇರುತ್ತೆ. ಒಂದು ದಿನ ಇವರು ಆ ಹೆಲಿಕಾಪ್ಟರ್ಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಸೊ ಇವರಿಗೆ ಒಂದು ಇನ್ಸಿಡೆಂಟ್ ಕಾಣುತ್ತೆ. ಒಂದು ಯಾವುದೋ ಒಂದು ಬೆಟ್ಟದ ಹತ್ರ ಒಂದು ಹಳ್ಳಿ, ಆ ಹಳ್ಳಿ ಮಕ್ಕಳೆಲ್ಲ ಹೆಲಿಕಾಪ್ಟರ್ನ ನೋಡ್ಬಿಟ್ಟು ತುಂಬಾ ಖುಷಿಯಿಂದ ಟಾಟಾ ಮಾಡೋದು ಇವೆಲ್ಲ ಮಾಡ್ತಾ ಇರ್ತಾರೆ. ಸೊ ಅವಾಗ ಜಿ ಆರ್ ಅವರು ಹೇಳ್ತಾರೆ, ಕ್ಯಾಪ್ಟನ್ ಗೋಪಿನಾಥ್ ಹೇಳ್ತಾರೆ ಪೈಲಟ್ಗೆ, ಸೊ ಹತ್ರಕ್ಕೆ ಹೋಗು, ಅದ್ರ ಹತ್ರಕ್ಕೆ ಆ ವಿಲೇಜ್ ಹತ್ರಕ್ಕೆ ಹೋಗಿದ್ದು ಆಮೇಲೆ ಟೇಕ್ ಆಫ್ ತಗೋ ಅಂತ. ಸೊ ಅದೇ ಥರ ಪೈಲಟ್ ಏನು ಮಾಡ್ತಾನೆ ಅದ್ರ ಹತ್ರಕ್ಕೆ ಹೋಗ್ಬಿಟ್ಟು ಮತ್ತೆ ಮೇಲೆ ಬರ್ತಾನೆ. ಆವಾಗ ಮಕ್ಕಳು ಆ ಹೆಲಿಕಾಪ್ಟರ್ನ ಹತ್ರದಿಂದ ನೋಡಿದ್ರಲ್ಲ, ಆ ಖುಷಿ ನೋಡ್ಬಿಟ್ಟು ಅವ್ರಿಗೆ ಏನೋ ಒಂದು ಮನಸ್ಸಲ್ಲಿ ಒಂದು ಕಳವಳ ಶುರು ಆಗುತ್ತೆ. ಸೊ ನಾನು ಯಾಕೆ ಭಾರತದಲ್ಲಿ ಎಲ್ಲ ಒಂದು ಸಾಮಾನ್ಯ ಪ್ರಜೆನೂ ಕೂಡ ಓಡಾಡಬೇಕು ಫ್ಲೈಟಲ್ಲಿ ಅನ್ನೋ ಒಂದು ಥಿಂಕಿಂಗ್ನ ಮಾಡ್ತಾರೆ. ನೆಟ್ವರ್ಕ್ ತುಂಬ ಬೆಳೀತಾ ಹೋಗುತ್ತೆ, ಎಲ್ಲರೂ ಕೂಡ ಇವರಿಗೆ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ. ಅದರಲ್ಲಿ ಒಬ್ಬ ಆಫ್ರಿಕಾ ಒಂದು ಮಹಿಳಾ ಗ್ರಾಹಕರು ಏನು ಮಾಡ್ತಾರೆ, ಇವರಿಗೆ ಸಜೆಸ್ಟ್ ಮಾಡ್ತಾರೆ, ನಿಮ್ಮ ಸೇವೆ ತುಂಬ ಚೆನ್ನಾಗಿದೆ, ನೀವು ಯಾಕೆ ವಿಮಾನಗಳನ್ನ ಹಾರೋಕೆ ಶುರು ಮಾಡಬಾರ್ದು ಅಂತ. ಈ ಎರಡು ಇನ್ಸಿಡೆಂಟ್ಗಳು ಕೋಇನ್ಸಿಡೆಂಟ್ ಆಗಿ ಇವರ ತಲೆನ ತುಂಬಾ ಕೆಡಿಸುತ್ತೆ. ಆವಾಗ ಇವರು ಇದರ ಬಗ್ಗೆ ಯೋಚನೆ ಮಾಡಿ 1993 ಅವರ ಗೆಳೆಯರಿರ್ತಾರಲ್ಲ ಅಂದರೆ ಅವರ ಪಾರ್ಟ್ನರ್ಸ್, ಈ ಒಂದು ಸಂಸ್ಥೆಗೆ ಪಾರ್ಟ್ನರ್ಸ್ಗಳನ್ನ ಕರ್ಕೊತಾರೆ. 1993 ಡೆಕಾನ್ ಏವಿಯೇಷನ್ ಅಂತ ಬಂದ್ಬಿಟ್ಟು ಶುರು ಮಾಡ್ತಾರೆ. ಅದಾದಮೇಲೆ 2005 ನೀವು ದಿನನಿತ್ಯ ನ್ಯೂಸ್ ಪೇಪರ್ ಓದೋರಾಗಿದ್ದರೆ ಈ ವಿಷಯವನ್ನು ತಲೆಯಲ್ಲಿರುತ್ತೆ. 2005 ಶ್ರೀ ಸಾಮಾನ್ಯನಿಗೆ ವಿಮಾನಯಾನ ಅನ್ನೋ ಒಂದು ಭಾಗ್ಯದ ಮುಖಾಂತರ, ಅಂದರೆ ಆದೊಂದು ಟೈಟಲ್ ಆ ಭಾಗ್ಯ ಅನ್ನೋದ್ರ ಮುಖಾಂತರ 1 ರೂಪಾಯಿಗೆ ಫ್ಲೈಟ್ ಟಿಕೆಟ್ನ ಬುಕ್ ಮಾಡುವ ಒಂದು ಅವಕಾಶನ ಮಾಡಿಕೊಟ್ಟಿದ್ರು. ಸೊ ನಿಮ್ಗೆಲ್ಲರಿಗೂ ಪರಿಚಯ ಇರ್ಬೋದು ಅದು.
ಸೊ ಇದನ್ನ ನೋಡಿದ ಎಲ್ಲ ಬೇರೆ ಸಂಸ್ಥೆಗಳಿರ್ತವಲ್ಲ, ಮಾಮೂಲಿ ಅಫ್ಕೋರ್ಸ್ ಕಾಮನ್ ಅದು ಎಲ್ಲ ಕಡೆ ಒಂದು ಅಪೋಸಿಟ್ ಮಾಡೋದು ಇವೆಲ್ಲ ಇದ್ದೇ ಇರ್ತವೆ. ಸೊ ಆ ಥರ ಬೇರೆ ಕಂಪ್ನಿಗಳು ಇವ್ರನ್ನ ನೋಡಿ ದಿಗ್ಭ್ರಮೆ ಆಗುತ್ತೆ. ಸೊ ಇವ್ರು ಯಾವ ಥರ ಹಿಂಗೆ ಕೊಡ್ತಾ ಇದ್ದಾರೆ ಅಂತ, ಯಾಕೆಂತಂದ್ರೆ ಇವರು ಎಲ್ಲ ದುಡ್ಡನ್ನು ಕೂಡ ಇವರು ಸ್ವತಃ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ. ಸೊ ಆದ್ದರಿಂದ ಇನ್ನೂ ಗ್ರಾಹಕರನ್ನ ಸೆಳ್ಕೊಳ್ಳೋಣ ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಬೇರೆ ವಿಮಾನ ಸಂಸ್ಥೆಗಳಿದ್ವಲ್ಲ, ಏರ್ ಜೆಟ್ಟು ಮತ್ತು ನಮ್ಮದು ಸರ್ಕಾರದ್ದು ಏರ್ ಏವಿಯೇಷನ್, ಈ ಥರದ ಎಲ್ಲವೂ ಕೂಡ ಏನು ಮಾಡ್ತವೆ, ಸೊ ಕಾಂಪಿಟೇಷನ್ಗೆ ನುಗ್ತವೆ. ಸೊ ಅವ್ರಿಗಿಂತನೂ ನಾವು ಕಡಿಮೆ ಕೊಡಬೇಕು, ಅವ್ರಿಗಿಂತನೂ ನಾವು ಕಡಿಮೆ ಕೊಡಬೇಕು ಅಂತ. ಈ ಅವ್ರಿಗಿಂತನೂ ನಾವು ಕಡಿಮೆ ಕೊಡಬೇಕು ಅಂತ ಹೋದಾಗ ಅಲ್ಲೂ ಕೂಡ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅವರ ಕನಸು ಈಡೇರುತ್ತೆ. ಯಾಕೆಂತಂದರೆ ಅವಾಗೆಲ್ಲ ಕಾಸ್ಟ್ಲಿ ಇತ್ತು, ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಅವನು ಹೋಗಿ ನಾವು ಫ್ಲೈಟಲ್ಲಿ ಹತ್ಕೊಂಡು ಓಡಾಡಬೇಕು ಅಂತಂದರೆ ಅದು ಕನಸು ಅಂತಲೇ ಹೇಳ್ಬೋದು, ಅದನ್ನು ನೆನಪು ಮಾಡ್ಕೊಳ್ಳೋಕ್ಕೊಂದು ಸಾಧ್ಯ ಇರಲಿಲ್ಲ. ಬಟ್ ಅದನ್ನು ಕಡಿಮೆ ಮಾಡ್ತಾರೆ. ಅವ್ರು ಯಾವ ಟೆಕ್ನಿಕಲ್ ಮಾಡ್ತಾರೆ ಅಂತಂದರೆ, ವಿಮಾನದ ಟಿಕೆಟನ್ನು ನಾವು ಥ್ರೂ ಇಂಟರ್ನೆಟ್ ಮುಖಾಂತರ ಅಥವಾ ಅಂಚೆ ಕಚೇರಿ ಮೂಲಕ ಅಥವಾ ಬ್ಯಾಂಕ್ಗಳ ಮೂಲಕ ಒಂದು ಬುಕ್ ಮಾಡ್ಕೊಳ್ಳೋಂಥ ಒಂದು ಅವಕಾಶವನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದರಿಂದ ಏನಾಗ್ತೋ, ಈ ದಳ್ಳಾಳಿ ಖರ್ಚುಗಳು, ಬ್ರೋಕರೇಜ್ ಚಾರ್ಜಸ್ ಅಂತ ಏನಿದ್ವು ಅವೆಲ್ಲ ಕಟ್ ಆಗ್ತವೆ. ಸೊ ಅದರಿಂದ ಇನ್ನೂ ತೀರಾ ಕಡಿಮೆಯಾಗಿ ಸಿಗ್ತಾ ಹೋಗ್ತವೆ. ಸೊ ಇದೇ ಸಿಸ್ಟಮ್ನ ಎಲ್ಲ ಒಂದು ಸಂಸ್ಥೆಗಳು ಕೂಡ ಪಾಲಿಸೋಕ್ಕೆ ಶುರು ಮಾಡುತ್ತೆ. ಸೊ ಒಂದು ಫೈನ್ ಡೇ ಏನಾಗುತ್ತೆ, ಸೊ ಇದು ಹೀಗೆ ಬಂದಾದಾಗ ಇವ್ರದ್ದು ಒಂದು ಸ್ವಲ್ಪ ಬಿಸ್ನೆಸ್ ಎಲ್ಲ ಡೌನ್ ಆಗುತ್ತೆ. ಸೊ ಆವಾಗ ಇದನ್ನು ಕಿಂಗ್ ಫಿಶರ್ ಜೊತೆ ವಿಲೀನ ಮಾಡ್ಕೊಳ್ತಾರೆ, ಅಂದರೆ ನಮ್ಮ ಎಣ್ಣೆ ಅಣ್ಣ ಮಲ್ಲಿ ಅಣ್ಣ ಅವ್ರ ಜೊತೆ ಇದನ್ನು ವಿಲೀನ ಮಾಡಿಸ್ಕೊತಾರೆ. ಅದಾದಮೇಲೆ ಅವರು ಕೂಡ ಕಂಪ್ನಿನ ಫರ್ದರ್ ಶಟ್ ಡೌನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಇವ್ರಗಳಿಗೆ ದಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಒಂದಲ್ಲ ಎರಡಲ್ಲ. ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ, ವಿಶ್ವೇಶ್ವರಯ್ಯ ಪ್ರಶಸ್ತಿ ಸಿಕ್ಕಿದೆ, ಅದಾದಮೇಲೆ ರಾಯಲ್ಸ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಈ ಥರ ಹಲವಾರು ಪ್ರಶಸ್ತಿಗಳು ಇವ್ರನ್ನ ಹುಡುಕೊಂಡು ಬಂದಿದೆ. ಒಬ್ಬ ಸಾಮಾನ್ಯ ವರ್ಗದ ವ್ಯಕ್ತಿ ಈ ಥರ ಒಂದು ಸಾಧನೆ ಮಾಡೋದು ಅನ್ನೋದನ್ನ ಪರಿಕಲ್ಪನೆನ ನಾವು ನೀವುಗಳು ಯೋಚನೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅಂಥ ಒಂದು ಸಾಧನೆನ ಮೆಟ್ಟಿ ನಿಂತ್ಬಿಟ್ಟಿದ್ದಾರೆ. ಸೊ ಈ ಒಂದು ಇಂಟರ್ವ್ಯೂವರು ಇವ್ರನ್ನ ಒಂದು ಪ್ರಶ್ನೆ ಕೇಳ್ತಾರೆ ಒಂದು ಇಂಟರ್ವ್ಯೂ ಟೈಮಲ್ಲಿ. ಸೊ ನೀವು ಹೇಗೆ ಈ ಥರ ಸಾಧನೆ ಮಾಡೋಕ್ಕೆ ಬಂದ್ರಿ, ಸೊ ಇದಕ್ಕೆ ಕೈ ಹಾಕೋ ಒಂದು ಪ್ರಯತ್ನ ಅವರು ಹೇಗೆ ಮಾಡಿದ್ರಿ ಅಂತ ಒಂದು ಕ್ವಶನ್ ಮಾಡ್ತಾರೆ. ಅವಾಗ ಅವರು ಒಂದು ಆನ್ಸರ್ ಹೇಳ್ತಾರೆ. ಸೊ ಅದು ನಮಗೆಲ್ಲರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಅಂತ ತೊಗೊಬೋದು. ಏನು ಹೇಳ್ತಾನೆ ಅಂತಂದರೆ, ನೋಡಮ್ಮ ಈ ಜೇನು ಹುಳ ಆಗಿರ್ಬೋದು ಅಥವಾ ನೊಣಗಳಾಗಿರ್ಬೋದು, ಅದರ ದೇಹನ ನೋಡು ಅದು ಎಷ್ಟು ಸ್ಪೀಡಾಗಿ ಹಾರುತ್ತೆ. ಬಟ್ ಅದರ ದೇಹ ನೋಡು, ದೇವರು ಅದರ ದೇಹನ ಆರೋಗ್ಯ ಸಡಿಲವಾಗುವಂತೆ ಅದನ್ನು ನಿರ್ಮಾಣ ಮಾಡಿಲ್ಲ. ಈಗ ಹಕ್ಷಿ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಪಕ್ಷಿಗಳ ದೇಹಗಳು ಆ್ಯಕ್ಚುಲಿ ಹಗುರವಾಗಿರ್ತವೆ. ಸೊ ಅದರಿಂದ ಅವು ಈಸಿಯಾಗಿ ಫ್ಲೈ ಮಾಡ್ತವೆ. ಆದರೆ ಇವುಗಳು ಆ ಥರ ಅಲ್ಲ. ಯಾಕೆ ಅಂತಂದರೆ ಇವುಗಳದ್ದು ಬಾಡಿ ಶೇಪ್ ದಪ್ಪ ಇರುತ್ತೆ, ಬಟ್ ಇದು ಹಾರೋದು ಕಷ್ಟ ಆಗುತ್ತೆ. ಹಂಗಂತ ಅದು ಸುಮ್ಮನೆ ಇರಲ್ಲ, ಏನು ಮಾಡುತ್ತೆ, ಆದರೆ ಎಳೆಯಾದ ರೆಕ್ಕೆಗಳಿಂದ ತೀರ ಪ್ರಯತ್ನ ಪಡುತ್ತೆ. ಅದು ನೀವು ನೋಡ್ಬೋದು, ಒಂದು ಸಾವಿರ ಸಲ, ಒಂದು ಸೆಕೆಂಡ್ಗೆನೆ ಒಂದು ಸಾವಿರ ಸಲ ಒಂದು ಅದು ಬಡಿದು ಮೇಲಕ್ಕೆ ದೇಡುತ್ತೆ. ಸೊ ಅದೇ ಥರ ನಮಗೂ ಕೂಡ ಯಾವುದೋ ಒಂದು ಕನಸಿದೆ ಅಂತಂದರೆ ನಾವು ಕಷ್ಟಪಡಬೇಕು, ನಮ್ಮನ್ನು ಯಾರು ಮೇಲೆ ತೆರೋರಿರಲ್ಲ. ಸೊ ನಾವು ಯಾವಾಗ ಬಿಡದೆ ಪ್ರಯತ್ನವನ್ನು ಮಾಡ್ತೀವೋ ಮತ್ತು ಯಾವಾಗ ಹಾರ್ಡ್ ವರ್ಕ್ನ ಟ್ರೈಗೇನ ಇಂಡಿಗೆ ಅಂತ ಮಾಡ್ತಾನೇ ಇರ್ತೀವೋ ಆವಾಗಂತೂ ನಾವು ಖಂಡಿತ ಸಕ್ಸಸ್ನ ಕಾಣಲಿರ್ಬೋದು. ಜೇನು ಹುಳುಗಳಾಗಿ ನಾವು ಬದುಕಿದ್ರೆ ಸಿಹಿಯನ್ನು ಉಣ್ಬೋದು ಲೈಫಲ್ಲಿ ಅನ್ನೋದನ್ನ ಅಷ್ಟು ಚೆನ್ನಾಗಿ ಇಂಟರ್ವ್ಯೂವರ್ಗೆ ಹೇಳ್ತಾರೆ. ಸೊ ಇದನ್ನು ನಮ್ಮಂಥ ಎಲ್ಲ ಯುವಕರುಗಳು ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡ್ರೆ, ಸೊ ಒಂದು ವ್ಯಕ್ತಿಯ ಕತೆ ನಮ್ಮ ಒಂದು ಜೀವನ ಒಂದು ಶೈಲಿಯನ್ನೇ ಬದಲಾಯಿಸುವಂಥ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರ ನನಗೂ ಕೂಡ ಇದ್ರ ಈ ಹಿಂದೆ ಈ ವಿಷಯಗಳು ಗೊತ್ತಿಲ್ಲ. ಆ ತಮಿಳಲ್ಲಿ ಮೂವಿನಲ್ಲಿ ನಮ್ಮ ಕನ್ನಡದವರು ಒಂದು ಸ್ಟೋರಿನ ಮಾಡ್ತಾ ಇದ್ದಾರೆ, ಒಂದು ಸಾಧನೆ ಒಂದು ಕಥೆಯನ್ನು ಅವ್ರ ಫಿಲಮಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಖುಷಿ ಆಯಿತು. ತಕ್ಷಣ ಇದ್ರದ್ದು ಏನು ವಿಷಯ ಇದೆ, ಯಾರು ಇವರು ಜಿ ಆರ್ ಗೋಪಿನಾಥ್ ಅವರು ಅಂತ ಹುಡುಕೋಕೆ ಶುರು ಮಾಡಿದಾಗ ಗೊತ್ತಾಗಿದ್ದು, ನಮ್ಮ ಅಮೇರಿಕದಲ್ಲಿ ಗೊರೂರನ್ನ ಬರೆದಂತಹ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಗ. ಅಂದರೆ ನೋಡಿ, ಹಾಸನ ಜಿಲ್ಲೆಯ ಗೊರೂರು ಒಂದು ಚಿಕ್ಕ ಹಳ್ಳಿ, ಅಲ್ಲಿಂದ ಬಂದಿರತಕ್ಕಂಥವ್ರು ಇಷ್ಟು ಸಾಧನೆ ಮಾಡಿದ್ದಾರೆ ಅಂತಂದರೆ ನಿಜ ನಮಗೆಲ್ಲರಿಗೂ ಖುಷಿ ಆಗುತ್ತೆ. ಒಂದು ಒಳ್ಳೆಯ ಸಂದೇಶ ನಮಗೆ ಎಲ್ಲರಿಗೂ ಬಾಯ್ ಬಾಯ್ ಹೇಳ್ತಾ, ಮುಂದೆ ನಮಗೂ ಕೂಡ ಈ ವಿಡಿಯೋಗಳು ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.